ಹೇಳಿ ಮ್ಯಾಮ್. ವಿಕ್ರಾಂತ್ ರೋಣ ಕಾಸ್ಟ್ಯೂಮ್ ಹಾಕಿದ್ರೆ ವಿಕ್ರಾಂತ್ ರೋಣ ಕಾಸ್ಟ್ಯೂಮ್ ಹಾಕಿದ್ರಾ? ರಿಯಲ್ ವಿಕ್ರಾಂತ್ ರೋಣ ನೋಡಿ ಹೇಗನ್ಸುತ್ತೆ? ರಿಯಲ್ ವಿಕ್ರಾಂತ್ ರೋಣ ಹೇಳಿ ಹುಚ್ಚಾಗ್ಬಿಟ್ಟಿದ್ದೀರಿ, ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗ್ಬಿಟ್ಟಿದ್ದೀವಿ. ಅವರು ಆಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅಭಿನಯ ಚಕ್ರವರ್ತಿ ಅಂದ್ರೆ ನಮ್ ಸುದೀಪ್ ಸರ್, ಅವ್ರ ಅಭಿನಯಕ್ಕೆ ಸಿಕ್ಕಾಪಟ್ಟೆ ಫ್ಯಾನು. ಮೂವಿ ನೋಡಿ ಎಂಜಾಯ್ ಮಾಡಿ. ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳು ಚಿಂದಿ ಆಗಿದೆ. ಆ ಇಂಟರ್ವಲ್ ಸೀನ್ ಅಂತೂ ಬೆಂಕಿ ಇದೆ. ಸ್ಪಾಯ್ಲರ್ಸ್ ಅನ್ಕೋಬೇಡಿ, ಆ ಇಂಟರ್ವಲ್ ಸೀನ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗ್ತಾರೆ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಅಷ್ಟು ಡೈಲಾಗ್ಸ್ ಅಂತೂ ಆಸಮ್ ಆಗಿದೆ. ಮೂವಿ ನೋಡಿ ಎಂಜಾಯ್ ಮಾಡ್ಕೊಂಬನ್ನಿ. ಸ್ಟೋರಿ ವಿಜುವಲ್ ಸ್ಟ್ರೀಟ್, ಅಭಿಮಾನಿಗೆ ವಿಜುವಲ್ ಸ್ಟ್ರೀಟ್ಸ್ ಅಂತ ಹೇಳ್ಬೋದು. ಸಖತ್ತಾಗಿದೆ. ನೀವು ಅಲ್ಲೇ ಕೂತು ಎಕ್ಸ್ಪೀರಿಯನ್ಸ್ ಮಾಡ್ತಾರೋ ಫೀಲ್ ಬರುತ್ತೆ 3D ಅಲ್ಲಿ. ಮಜಾ ಮಾಡಿ ಎಂಜಾಯ್ ಮಾಡಿ. ಅಸಲಿ ಆಟ ಈಗ ಶುರು. ಫೈಟಿಂಗ್ಸು ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಸೀನರಿ ಆ್ಯಕ್ಚುಲಿ. ಅವರು ಮಾಡಿರೋ ಸೆಟ್ ಅಂತೂ ಸಖತ್ತಾಗಿದೆ. ಸೆಟ್ಸ್ಗಳನ್ನು ಸಖತ್ತಾಗಿ ಹಾಕಿದ್ದಾರೆ. ಒಳ್ಳೆ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು. ಸೆಟ್ ಅಂತ ಫೀಲ್ ಆಗಲ್ಲ. ನಾವೇ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿರೋ ಥರ ಫೀಲ್ ಆಗುತ್ತೆ. ಆ ಥರ ವಿಜುವಲ್ ಸ್ಟ್ರೀಟ್ ಕೊಟ್ಟಿದ್ದಾರೆ. 3D ಅಲ್ಲಿ ನೋಡೋಕ್ಕೆ ಒಳ್ಳೆ ಮಜಾ ಇದೆ. ಎಲ್ಲ 3D ಅಲ್ಲಿ ನೋಡಿ ಎಂಜಾಯ್ ಮಾಡಿ ಮೂವಿನ, ಫೀಲ್ ಮಾಡಿ. ವಿಕ್ರಾಂತ್ ರೋಣ ಪಾರ್ಟ್ 2 ಬಂದರೆ ನಮಗೆ ಖುಷಿ. ನಾವಿನ್ನೂ ಆ ಸ್ಟೆಪ್ಗಳಿಗೆ ಇದಾಗ್ಬಿಟ್ಟಿದ್ದೀವಿ. ಇನ್ನೂ ಒಂದಷ್ಟು ಸ್ಟೆಪ್ಗಳಾಕಲಿ ಅಂತ ನಮ್ಮ ಆಸೆ. ಹಾಂ, ಜಾಕ್ಲಿನ್ ಫರ್ನಾಂಡಿಸ್ ಅವರು, ಅವರು ಜಸ್ಟ್ ಒಂದು ಸಾಂಗಾಗಿ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಅವರು ಒಂದು ಸೀನಲ್ಲಿ ಕೂಡ ಬರ್ತಾರೆ. ಸೊ ಅವ್ರದ್ದು ಅವರು ಒಂದು ಪಾರ್ಟಾಗಿ ಮೂವಿಯಲ್ಲಿ ಮಾಡಿರೋದು ನಮಗೊಂದು ಖುಷಿ ಇದೆ. ನಾವು ರೀಲ್ಸ್ ಮಾಡಿದೀವಿ ಅದೇ ಸ್ಟೆಪ್ಗಳು. ಅವು ಸ್ಟೆಪ್ ಅಂತೂ ನಾವು ಸಿಕ್ಕಾಪಟ್ಟೆ ಫ್ಯಾನ್ ಆಗಿದ್ದೀವಿ.